Hi children, today we are going to learn about the lesson 4-0. What is this? It is called as zero. What do you mean by zero? Zero means nothing. Andre, sonne. Look at the pictures. Count the number of monkeys dangling from the wire. Makle, ee chitravannu gamanisi. ಪ್ರತಿ ಚಿತ್ರದಲ್ಲಿ ತಂತಿ ಹಿಡಿದು ಜೋತಾಡುತ್ತಿರುವ ಕೋತಿಗಳ ಸಂಖ್ಯೆ ಎಷ್ಟು ಫಸ್ಟ್ ಪಿಕ್ಚರ್ ವಿ ಕ್ಯಾನ್ ಸಿ ದಿಸ್ ಇಸ್ ಅ ವೈರ್ ದೀಸ್ ಆರ್ ಮಂಕೀಸ್ ವಿ ಹ್ಯಾವ್ ಟು ಕೌಂಟ್ ದೋಸ್ ಡ್ಯಾಂಗ್ಲಿಂಗ್ ಮಂಕೀಸ್ ಲೆಟ್ ಅಸ್ ಕೌಂಟ್ 1, 2, 3, 4 ದೇರ್ ಆರ್ 4 ಮಂಕೀಸ್ ಡ್ಯಾಂಗ್ಲಿಂಗ್ ಫ್ರಮ್ ದ ವೈರ್ ಅಂದ್ರೆ ಮಕ್ಕಳೇ ಮೊದಲನೇ ಚಿತ್ರದಲ್ಲಿ ಎಷ್ಟು ಕೋತಿಗಳು ಜೋತಾಡುತ್ತಿವೆ ಎಸ್ 4 ಕೋತಿಗಳು ಜೋತಾಡುತ್ತಿವೆ ನೆಕ್ಸ್ಟ್ 1, 2, 3 ತ್ರೀ ಮಂಕೀಸ್ ಆರ್ ಡ್ಯಾಂಗ್ಲಿಂಗ್ ಇನ್ ದ ಸೆಕೆಂಡ್ ಪಿಕ್ಚರ್ ಮಕ್ಕಳೇ ಎರಡನೇ ಚಿತ್ರದಲ್ಲಿ ಎಷ್ಟು ಮಂಕಿಗಳು ಜೋತಾಡುತ್ತಿವೆ ಎಸ್ 3 ಮಂಕಿಗಳು ಜೋತಾಡುತ್ತಿವೆ In the third picture, we can see how many monkeys dangling from the wire. Yes, there are 2 monkeys dangling from the wire. ಈ ಚಿತ್ರದಲ್ಲಿ ಎಷ್ಟು ಮಂಕಿಗಳು ಜೋತಾಡುತ್ತಿವೆ ಮಕ್ಕಳೇ? Yes, 2 ಕೋತಿಗಳು ತಂತಿ ಹಿಡಿದು ಜೋತಾಡುತ್ತಿವೆ. In the next picture, we can see only 1 monkey dangling from the wire. ಈ ಚಿತ್ರದಲ್ಲಿ ಒಂದೇ ಒಂದು ಕೋತಿ ಮಾತ್ರ ತಂತಿ ಹಿಡಿದು ಜೋತಾಡುತ್ತಿದೆ ಇನ್ ದ ಲಾಸ್ಟ್ ಪಿಕ್ಚರ್ ವಿ ಕ್ಯಾನ್ ಸಿ ದೇರ್ ಆರ್ ನೋ ಮಂಕೀಸ್ ಡ್ಯಾಂಗ್ಲಿಂಗ್ ಫ್ರಮ್ ದ ವೈರ್ ಸೊ ನಂಬರ್ ಆಫ್ ಮಂಕೀಸ್ ಡ್ಯಾಂಗ್ಲಿಂಗ್ ಫ್ರಮ್ ದ ವೈರ್ ಈಸ್ 0 ಈ ಚಿತ್ರದಲ್ಲಿ ತಂತಿ ಹಿಡಿದು ಜೋತಾಡುತ್ತಿರುವ ಒಂದು ಕೋತಿಯೂ ಇಲ್ಲ ಅಂದ್ರೆ ತಂತಿ ಹಿಡಿದು ಜೋತಾಡುತ್ತಿರುವ ಕೋತಿಗಳ ಸಂಖ್ಯೆ 0 ಹೌ ಮೆನಿ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ವಿತ್ ಸ್ಕಿಪ್ಪಿಂಗ್ ರೋಪ್ ಇನ್ ಈಚ್ ಪಿಕ್ಚರ್ ಮಕ್ಕಳೇ ಇಲ್ಲಿ ಪ್ರತಿಯೊಂದು ಚಿತ್ರದಲ್ಲಿ ಎಷ್ಟು ಮಕ್ಕಳು ಹಗ್ಗದಾಟ ಆಡುತ್ತಿದ್ದಾರೆ ಫಸ್ಟ್ ಪಿಕ್ಚರ್ ವಿ ಕ್ಯಾನ್ ಸಿ ಹೌ ಮೆನಿ ಚಿಲ್ಡ್ರನ್ ಆರ್ ದೇರ್ 1, 2, 3 ಚಿಲ್ಡ್ರನ್ ಆರ್ ಸ್ಕಿಪ್ಪಿಂಗ್ ಮೊದಲನೇ ಚಿತ್ರದಲ್ಲಿ 3 ಮಕ್ಕಳು ಹಗ್ಗದಾಟ ಆಡುತ್ತಿದ್ದಾರೆ ಇನ್ ದ ನೆಕ್ಸ್ಟ್ ಪಿಕ್ಚರ್ ವಿ ಕ್ಯಾನ್ ಸಿ ಹೌ ಮೆನಿ ಚಿಲ್ಡ್ರನ್ ಆರ್ ಸ್ಕಿಪ್ಪಿಂಗ್ ಎಸ್ 2 ಚಿಲ್ಡ್ರನ್ ಆರ್ ಸ್ಕಿಪ್ಪಿಂಗ್ ಈ ಚಿತ್ರದಲ್ಲಿ 2 ಮಕ್ಕಳು ಹಗ್ಗದಾಟ ಆಡುತ್ತಿದ್ದಾರೆ ಇನ್ ದ ನೆಕ್ಸ್ಟ್ ಪಿಕ್ಚರ್ ವಿ ಕ್ಯಾನ್ ಸಿ ನೋ ಒನ್ ಆರ್ ದೇರ್ ಇಲ್ಲಿ ಯಾರೂ ಇಲ್ಲ ನೋ ಒನ್ ಇಸ್ ಸ್ಕಿಪ್ಪಿಂಗ್ ಸೊ The number of children skipping the rope is 0. ಯಾರು ಹಗ್ಗದಾಟ ಆಡುತ್ತಿಲ್ಲ ಅಂದ್ರೆ ಹಗ್ಗದಾಟ ಆಡುವ ಮಕ್ಕಳ ಸಂಖ್ಯೆ 0. How many fruits are there in each basket? In the first basket, there are 5 fruits are there. ಮಕ್ಕಳೇ ಮೊದಲನೇ ಬುಟ್ಟಿಯಲ್ಲಿ ಎಷ್ಟು ಹಣ್ಣುಗಳಿವೆ ಹೌದಲ್ವಾ 5 ಹಣ್ಣುಗಳಿವೆ ಇನ್ ದ ಸೆಕೆಂಡ್ ಬಾಸ್ಕೆಟ್ ಹೌ ಮೆನಿ ಫ್ರೂಟ್ಸ್ ಆರ್ ದೇರ್ 1, 2 ಫ್ರೂಟ್ಸ್ ಆರ್ ದೇರ್ ಎರಡನೇ ಬುಟ್ಟಿಯಲ್ಲಿ ಎಷ್ಟು ಹಣ್ಣುಗಳಿವೆ ಎಸ್ 2 ಹಣ್ಣುಗಳಿವೆ ಇನ್ ದ ಥರ್ಡ್ ಬಾಸ್ಕೆಟ್ ಹೌ ಮೆನಿ ಫ್ರೂಟ್ಸ್ ಆರ್ ದೇರ್ ದೇರ್ ಆರ್ ನೋ ಫ್ರೂಟ್ಸ್ ಇನ್ ದ ಬಾಸ್ಕೆಟ್ ಮೂರನೆಯ ಬುಟ್ಟಿಯಲ್ಲಿ ಎಷ್ಟು ಹಣ್ಣುಗಳಿವೆ ಬುಟ್ಟಿಯಲ್ಲಿ 1 ಹಣ್ಣು ಇಲ್ಲ ಸೊ ನಂಬರ್ ಆಫ್ ದ ಫ್ರೂಟ್ಸ್ ಇನ್ ದ ಬಾಸ್ಕೆಟ್ ಈಸ್ 0 ಅಂದ್ರೆ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ 0 ದೇರ್ ಆರ್ ನೋ ಮಂಕೀಸ್ ಡ್ಯಾಂಗ್ಲಿಂಗ್ ಫ್ರಮ್ ದ ವೈರ್ ಸೊ ನಂಬರ್ ಆಫ್ ಮಂಕೀಸ್ ಡ್ಯಾಂಗ್ಲಿಂಗ್ ಫ್ರಮ್ ದ ವೈರ್ ಈಸ್
जीरो तंतिया मेले वंदु कोतियू इल्ला अंद्रे तंतिया मेलिरुवा कोतिगळ संख्ये सोन्ने There are no fruits in the basket. So, number of fruits in the basket is zero. ಬುಟ್ಟಿಯಲ್ಲಿ ಒಂದು ಹಣ್ಣು ಇಲ್ಲ ಅಂದ್ರೆ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಸೊನ್ನೆ There are no chocolates in the jar. So, number of chocolates in the jar is zero. ಡಬ್ಬದಲ್ಲಿ ಒಂದು ಚಾಕ್ಲೇಟ್ ಇಲ್ಲ ಅಂದ್ರೆ ಡಬ್ಬದಲ್ಲಿರುವ ಚಾಕ್ಲೇಟ್ಗಳ ಸಂಖ್ಯೆ ಸೊನ್ನೆ There are no flowers in the plant. So, the number of flowers in the plant is zero. ಗಿಡದಲ್ಲಿ ಹೂ ಇದೆಯಾ ಮಕ್ಕಳೇ ಇಲ್ಲ ಅಲ್ವಾ ಗಿಡದಲ್ಲಿ ಒಂದು ಹೂ ಇಲ್ಲ ಅಂದ್ರೆ ಗಿಡದಲ್ಲಿರುವ ಹೂಗಳ ಸಂಖ್ಯೆ ಸೊನ್ನೆ You have to practice this join the dots and write in the box. Zero, it will be right like this. Look at the picture, write the correct number in the given space. ಮಕ್ಕಳೇ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಚೌಕಗಳಲ್ಲಿ ಸರಿಯಾದ ಸಂಖ್ಯೆಯನ್ನು ಬರೆಯಿರಿ. For example, houses. How many houses are here? 1, 2. Trees. Here, any trees are there? No trees. Nothing. How do we write in number nothing? Yes, that is zero. ಮಕ್ಕಳೆ ಈ ಚಿತ್ರದಲ್ಲಿ ಎಷ್ಟು ಮನೆಗಳಿವೆ ಹೌದಲ್ವಾ ಎರಡು ಮನೆಗಳಿವೆ ಅದೇ ರೀತಿ ಟ್ರೀಸ್ ಮರಗಳು ಇದೆಯಾ ಈ ಚಿತ್ರದಲ್ಲಿ ಇದೆಯಾ ಮಕ್ಕಳೇ ಇಲ್ಲ ಅಲ್ವಾ ಸೊ ಜೀರೋ ಅಥವಾ ಸೊನ್ನೆ ಹಿಯರ್ ಹೌ ಮನಿ ಫ್ಲವರ್ಸ್ ಆರ್ ದೇರ್ 1, 2, 3, 4, 5 Five flowers are there. Any fruits are there? No fruits. Fruits, that is zero. How many tortoises are there? Yes. One. Any birds are here? No birds, that is zero. Here, how many dolls are there? 1, 2, 3, 4, 5, 6, 7. Seven dolls are there. Any balls are here? No balls. That is zero. How many pens are there here? 1, 2, 3. Any pencils are there? No pencils. Nothing. That is zero. Okay, children. I hope understood this lesson. Till then, stay safe. Thank you.